ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಪೇಪರ್ ವ್ಯಾಲ್ಯೂಷನ್ ಹೇಗಿರುತ್ತೆ, ಸ್ಟ್ರಿಕ್ಟ್ ಅಥವಾ ಈಸಿ, ಮಾರ್ಕ್ಸ್ನ ಕಟ್ ಮಾಡ್ತಾರೆ, ಯಾವ ರೀತಿ ಕೀ ಆನ್ಸರ್, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸಬ್ಬರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಕ್ಲಿಕ್ ಮಾಡಿ ವಿಡಿಯೋ ಇಷ್ಟದ ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಡೈಲಿ ಪಿ ಯು ಸಿ ಪರೀಕ್ಷೆ ಬಗ್ಗೆ ಅಪ್ಡೇಟ್ ಕೂಡ ಬರ್ತಾಗ್ತದೆ. ನಂತರ ನಮ್ಮದು ಮೌಲ್ಯಮಾಪನ ಆಗಿರ್ತದೆ. ನಮಗೆ ಗೊತ್ತಿರೋ ಹಾಗೆ ದ್ವಿತೀಯ ಪಿ ಯು ಸಿ ಮೌಲ್ಯಮಾಪನ ಅಂದ್ಬಿಟ್ಟು ಆಲ್ರೆಡಿ ಪಿ ಯು ಸಿ ಬಡವರು ತಿಳಿಸಿರೋ ಪ್ರಕಾರ ಪ್ರತಿಯೊಂದು ಪರೀಕ್ಷೆ ಮುಗಿದ ನಂತರ ಬೇಗ ಬೇಗ ಈ ವರ್ಷ ಬೇಗ ಬೇಗ ಮೌಲ್ಯಮಾಪನ ನಾವು ಮಾಡ್ತೀವಿ ಅಂತೇಳಿ ತಿಳಿಸಿರ್ತಾರೆ. ಹಂಗಂತ ಬೇಗ ಬೇಗ ಮಾಡ್ತಾರೆ ಅಂತೇಳಿ ನಿಮ್ಮದು ಫುಲ್ಲು ಈಸಿಯಾಗಿ ಮಾಡ್ತಾರೆ ಅಂತ ಅಂತಲ್ಲ, ಅದು ಸಾಕಷ್ಟು ಟೈಮ್ ಇರುತ್ತೆ. ದಿನಕ್ಕೆ ಇಷ್ಟು ಪೇಪರ್ ಅಂತ ಲಿಮಿಟ್ ಇರುತ್ತೆ, ದಿನಕ್ಕೆ ಒಂದು 10-20 ಪೇಪರ್ ಅಂತ ಲಿಮಿಟ್ ಇರುತ್ತೆ. ಆಯಾ ಮೌಲ್ಯಮಾಪನ ಕೇಂದ್ರಗಳು ಕೂಡ ನಿಗದಿ ಮಾಡಿರ್ತಾರೆ. ಆಯಾ ಜಿಲ್ಲಾವಾರು ಮೌಲ್ಯಮಾಪನ ಕೇಂದ್ರಗಳನ್ನು ಕೂಡ ಪಿ ಯು ಸಿ ಬಡವರು ನಿಗದಿ ಮಾಡಿರ್ತಾರೆ. ಅಲ್ಲಿ ಬಂದುಬಿಟ್ಟು ನಿಮ್ಮ ನಿಮ್ಮ ಲೆಕ್ಚರ್ಗಳು ಇರ್ತಾರೆ, ಅಂದರೆ ಆಯಾ ವಿಷಯಕ್ಕೆ ಯಾರ್ಯಾರು ಇದ್ದಾರೆ ಅವರು ಇರ್ತಾರೆ. ಇಲ್ಲಿ ನೀವು ನೋಡ್ಬೋದು, ಯಾರು ನಾರ್ಮಲ್ ಲೆಕ್ಚರ್ಸ್ಗಳನ್ನ ಯಾರು ತಗೊಳ್ಳಲ್ಲ ಟೀಚರ್ಸ್ಗಳನ್ನು, ಯಾರು ವೆಲ್ ನೌನ್ ಯಾರು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅವ್ರನ್ನ ಕರ್ಕೊಳ್ತಾರೆ. ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ವಿದ್ಯಾರ್ಥಿಗಳ ಸಾಮರ್ಥ್ಯ ಹೇಗಿರುತ್ತೆ, ವಿದ್ಯಾರ್ಥಿಗಳು ಹೇಗೆ ಆನ್ಸರ್ ಕೆಪಾಸಿಟಿ ಹೇಗಿರುತ್ತೆ, ಅವ್ರ ಆನ್ಸರ್ನ ಹೇಗೆ ಬರೀತಾರೆ, ಅದನ್ನೆಲ್ಲ ಅವರಿಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂಥವ್ರನ್ನ ಕೊಡ್ತಾರೆ. ನಂತರ ಅವರು ವ್ಯಾಲ್ಯೂಷನ್ ಮಾಡಬೇಕಾದ್ರೆ 3 ಜನ ಇರ್ತಾರೆ, ಒಬ್ಬರು ಇವ್ಯಾಲ್ಯೂಟರ್ ಇರ್ತಾರೆ, ಒಬ್ಬರು ಚೆಕ್ ಮಾಡೋರು ಇರ್ತಾರೆ, ಫೈನಲ್ ಎಂಟ್ರಿ ಮಾಡೋರು ಇರ್ತಾರೆ. 3 ಜನ ನಿಮ್ಮ ಪೇಪರನ್ನು ವೆರಿಫೈ ಮಾಡ್ತಾರೆ. ಇನ್ ಕೇಸ್ ಏನಾದರೂ ಒಬ್ಬರು ತಪ್ಪು ಮಾಡಿದ್ರೆ ಕೂಡ ಇನ್ನೊಬ್ಬರು ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಸರಿಪಡಿಸೋ ರೀತಿ ಇರುತ್ತೆ. ವಿದ್ಯಾರ್ಥಿಗಳು ಟೆನ್ಷನ್ ತಗೊಳೋದಿಲ್ಲ, ನಿಮ್ಮದೇನು ನಿಮ್ಮದು ಸುಮ್ಮನೆ ಯಾವುದೇ ಕಾರಣಕ್ಕೂ ನಿಮ್ಮ ಮಾರ್ಕ್ಸನ್ನು ಕೂಡ ಕಟ್ ಮಾಡೋದಿಲ್ಲ. ಇನ್ ಕೇಸ್ ಏನಾದರೂ ಆ ಥರ ಆದರೆ ಮತ್ತೆ ಮರು ಮೌಲ್ಯಮಾಪನ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ನಂತರ ಏನು ನೋಡೋದಾದರೆ ಆ ಥರ ಕೇಂದ್ರಗಳಿರ್ತವೆ, ಅಲ್ಲಿ ನಿಮ್ಮ ಪೇಪರನ್ನು ವ್ಯಾಲ್ಯೂಷನ್ ಮಾಡ್ತಾರೆ. ಅವ್ರಿಗೊಂದು ಕೀ ಆನ್ಸರ್ನ ಕೊಟ್ಟಿರ್ತಾರೆ. ಬಹುಶಃ ಕೀ ಆನ್ಸರನ್ನು ಯಾರು ಪರಿಗಣನೆ ಮಾಡೋದಿಲ್ಲ, ಫಾರ್ ರೆಫರೆನ್ಸಿಗೆ ಮಾತ್ರ ಕೊಟ್ಟಿರ್ತಾರೆ. ಅವರಿಗೆ ವೆಲ್ ನೌನ್ ಆಗಿರ್ತಾರೆ ಆ ವಿಷಯ, ಆಯಾ ವಿಷಯದವರೇ ವ್ಯಾಲ್ಯೂಷನ್ ಮಾಡೋ ಕಾರಣ ಅವರಿಗೆ ಎಲ್ಲ ಗೊತ್ತಿರುತ್ತೆ, ಯಾವ ರೀತಿ ಆನ್ಸರ್ ಬರೀತಾರೆ ವಿದ್ಯಾರ್ಥಿಗಳು ಅದೆಲ್ಲ ಗೊತ್ತಿರುತ್ತೆ. ಅವರು ನೋಡಿ ನೀಟಾಗಿ ಆನ್ಸರ್ನ ಮಾಡ್ತಾರೆ. ನೀವು ಕೇಳ್ಬೋದು ಸ್ಟ್ರಿಕ್ಟ್ ಇರುತ್ತೆ ಅಥವಾ ಈಸಿ ಇರುತ್ತೆ ಅಂತ. ಪಿ ಯು ಸಿ ವ್ಯಾಲ್ಯೂಷನ್ ಅನಿಸಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ಈಸಿ ಅಂತೂ ಮಾಡೋದಿಲ್ಲ, ಆಲ್ಮೋಸ್ಟ್ ಮೀಡಿಯಮ್ ಇರುತ್ತೆ, ಸ್ಟ್ರಿಕ್ಟ್ ಆಲ್ಮೋಸ್ಟ್ ಸ್ಟ್ರಿಕ್ಟೇ ಅನ್ಕೋತೀನಿ. ಯಾಕಂದರೆ ಎಸ್ ಎಲ್ ಸಿ ರೀತಿ ಈಸಿಯಾಗಿ ಅವ್ರು ಮಾಡೋದಿಲ್ಲ. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ಟ್ರಿಕ್ಟಾಗಿ ಮನೆ ಮಾಡ್ತಾರೆ, ಯಾಕಷ್ಟೇ ವರ್ಷ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ, ಅದರಿಂದ ನಮಗೆ ಗೊತ್ತಾಗೋದು ಏನಂದರೆ ಸ್ಟ್ರಿಕ್ಟ್ ಆಗಿರುತ್ತೆ ಅಂತ. ನಂತರ ಬಂದುಬಿಟ್ಟು ಅತಿ ಹೆಚ್ಚು ನಂಗೆ ಮಾರ್ಕ್ಸ್ಗಳನ್ನು ಹಿಟ್ ಮಾಡ್ತಾರೆ ಅಂತ ನೀವು ದಯವಿಟ್ಟು ತಲೆಗೆಡಿಸ್ಕೋಬೇಡಿ. ಇನ್ ಕೇಸ್ ನೀವು ಪರ್ಫೆಕ್ಟ್ ಬರೆದಿದ್ದರೆ ನಿಮಗೆ ಆನ್ಸರ್ ಚೆನ್ನಾಗಿ ಬರ್ತದೆ, ನಿಮಗೆ ಪಕ್ಕಾ ಮಾರ್ಕ್ಸ್ನ ಕಟ್ ಮಾಡೇ ಮಾಡ್ತಾರೆ, ಯಾವುದೇ ರೀತಿ ನಿಮ್ಮನ್ನು ಕಟ್ ಮಾಡೋದಿಲ್ಲ. ಇನ್ ಕೇಸ್ ನೀವು ಕರೆಕ್ಟಾಗಿ ಬರ್ದಿಲ್ಲಾಂದರೆ ಮಾತ್ರ ನಿಮಗೆ ಕಟ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ನಿಮ್ಮ ಸುಮ್ಮನೆ ನಿಮ್ಮ ಮಾರ್ಕ್ಸನ್ನು ಕೂಡ ಕಟ್ ಮಾಡೋದಿಲ್ಲ. ನಂತರ ನೀವು ಓನಾಗಿ ಬರೆದಿದ್ದರೆ ಅಥವಾ ಆ ಸಬ್ಜೆಕ್ಟಿಗೆ ತಕ್ಕಂತೆ ಬರೆದಿದ್ದರೆ ನಿಮಗೆ ಆರಾಮಾಗಿ ನಿಮ್ಮ ಅಂಕಗಳನ್ನು ಪ್ರೊವೈಡ್ ಮಾಡ್ತಾರೆ. ಏನು ಬಹುಶಃ 1-2 ಮಾರ್ಕ್ಸ್ ಅಷ್ಟೇ ಕಟ್ ಮಾಡ್ಬೋದು, ಅತಿ ಹೆಚ್ಚು ಅರ್ಧ ಮಾರ್ಕ್ಸ್, ಒಂದೊಂದು ಟೈಮ್ ಒಂದೊಂದು ಟೈಮ್ ಉದ್ದದ ಕ್ವಶನ್ಗಳಿಗೆ 2 ಮಾರ್ಕ್ಸ್ ಕಟ್ ಮಾಡ್ತಾರೆ ಅಷ್ಟೇ. ಅತಿ ಹೆಚ್ಚು ಅಂಕಗಳನ್ನು ಯಾವುದೇ ಕಾರಣಕ್ಕೂ ಅವರು ಕಟ್ ಮಾಡೋಕೆ ಹೋಗಲ್ಲ, ಅವರಿಗೂ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವರಿಗೂ ಗೊತ್ತಿರುತ್ತೆ. ಯಾವುದೇ ವಿದ್ಯಾರ್ಥಿಗಳು ಕೂಡ 100%-100% ಪರ್ಫೆಕ್ಟ್ ಯಾರು ಕೂಡ ಬರೋಕೆ ಹೋಗಲ್ಲ. ಇನ್ ಕೇಸ್ ಚಿಕ್ಕ ಚಿಕ್ಕ ತಪ್ಪುಗಳು ಕೂಡ ಮಾಡೇ ಮಾಡ್ತಾರೆ, ಚಿಕ್ಕ ಚಿಕ್ಕ ಮಿಸ್ಟೇಕ್ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಮಾಡೇ ಮಾಡ್ತಾರೆ, ಅದನ್ನು ಅವರು ಪರಿಗಣನೆ ಮಾಡೋದಿಲ್ಲ. ವ್ಯಾಲ್ಯೂಷನ್ ಬಂದುಬಿಟ್ಟು ಕರೆಕ್ಟಾಗಿ ಮಾಡ್ತಾರೆ, ಬಟ್ ನೀವು ಕರೆಕ್ಟಾಗಿ ಡಯಾಗ್ರಾಮ್ಸ್ಗಳಿಗೆ ಲೇಬಲ್ ಆಗಿರ್ಬೋದು, ಇದೇ ರೀತಿ ನೀವು ಕರೆಕ್ಟಾಗಿ ಬರೆದಿರಬೇಕಾಗುತ್ತೆ. ನೀಟಾಗಿ ಬರೆದಿರೋ ನಿಮಗೆ ಆರಾಮಾಗಿ ನಿಮಗೆ ಮಾರ್ಕ್ಸನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.